ನೋಡಿ 2014 ಅಲ್ಲಿ ಇನ್ನೂ ಒಂದು ಕ್ವೆಶ್ಚನ್ ಇದೆ ಓಕೆನಾ ಅದು 14 ಮಾರ್ಕ್ಸ್ ಗೆ ಪ್ರತಿ ವರ್ಷ ಎರಡೆರಡು ಕ್ವೆಶ್ಚನ್ ಕೇಳ್ತಾರೆ 14 ಮಾರ್ಕ್ಸ್ ಗೆ ಸ್ಯಾಲರಿ ಗಣೇಶ್ ದಿ ಮ್ಯಾನೇಜರ್ ಆಫ್ ಮಾರುತಿ ಸುಜುಕಿ ಲಿಮಿಟೆಡ್ ಮುಂಬೈ ಹ್ಯಾಸ್ ಫರ್ನಿಶ್ಡ್ ಫಾಲೋಯಿಂಗ್ ಡಿಟೇಲ್ಸ್ ಆಫ್ ಹಿಸ್ ಇನ್ಕಮ್ ಫಾರ್ ದ ಎಂಡ್ ಡೇಟ್ 31st March 2020 ಬೇಸಿಕ್ ಸ್ಯಾಲರಿ 21,000 ಪರ್ ಮಂತ್ ಬೋನಸ್ ಟು ಮಂತ್ಸ್ ಬೇಸಿಕ್ ಪೇ ಕಮಿಷನ್ 3% ಆನ್ ಸೇಲ್ಸ್ ಡ್ಯೂರಿಂಗ್ ದ ಇಯರ್ ಸೇಲ್ಸ್ ರೀಚ್ಡ್ ಬೈ ಹಿಮ್ ಇಸ್ 5 lakhs DA forming part of salary. Note bano, il koti dene. DA forming part of salary. DA ne DRS allowance hota. So calculation purpose ke to bolti. Suppose bari DA 7,000 per month asse koti dene. Il to bolti ke. Aadre calculation to bolala. Next to medical allowance 1,400 per month. Entertainment 3,000 per month. Children's hostel allowance for 2 children 500 per month per child. And RPF company contribution 6,000 per month, RPF own contribution 5,000 per month. Ready? Own contribution or exempted? Interest RPF 11% per annum, rupees 44,000. बताइए तेरेगा? ready? Company yes कोटी दे? Annual percent कोटी दे? Income tax exemption yes कोटी दे? 9.5% कोटी दे. He has been provided rent free accommodation Mumbai. ಮುಂಬೈ ನಲ್ಲಿ ಒಂದು ಮನೆ ಫ್ರೀ ಆಗಿ ಕೊಟ್ಟಿದ್ದಾರೆ ವಾಸಕ್ಕೆ ಅಂತ ಅದರ ಫೇರ್ ರೆಂಟಲ್ ವ್ಯಾಲ್ಯೂ 10,000 ಅಂತ ಹೇಳ್ತು ಬೇಕಾದ್ರೂ ನಮ್ಗೆ ಯಾವುದೇ ಕಾರಣಕ್ಕೂ ಫೇರ್ ರೆಂಟಲ್ ವ್ಯಾಲ್ಯೂನ ಕನ್ಸಿಡರ್ ಮಾಡಬಾರದು ಫರ್ನಿಚರ್ ಕಾಸ್ಟ್ 60,000 ರೂಪಾಯಿ ಫರ್ನಿಚರ್ ಮನೆ ಕೊಟ್ಟಿದ್ದಾರಂತೆ ಕಂಪನಿ ಓಕೆನಾ ಈ ಪೇಯ್ಡ್ ಪ್ರೊಫೆಷನಲ್ ಟ್ಯಾಕ್ಸ್ 2,400 ಅಂತ ಇದೆ ಈ ಪೇಯ್ಡ್ ಅಂತ ಇದೆ ಕಂಪನಿ ಕೊಟ್ಟಿಲ್ಲ ಯಾರು ಕೊಟ್ಟಿರೋದು ಅವನೇ ಕೊಟ್ಟಿರೋದು ಹೌದಾ ಈಗ ಒಂದೇ ಪಾಯಿಂಟ್ ಹೇಳಿ ಫಸ್ಟ್ बेसिक सैलरी ये सो 21,000 इनटू 12 2,52,000 नेक्स्ट सो ये सो 2 months बेसिक पे माता अर्थात इधर अपन यारों 42,000 आम ले कमीशन 3% ऑन सेल्स अंत हेल्ता टोटल सेल्स 5 लाख अदर मेले 3% 15,000 बरुत्ते आमेले डीए 7,000 इंटू 12 84,000 आमेले एमए 1,400 इंटू 12 16,800 एंटरटेनमेंट अलाउंस 3,000 इंटू 12 36,000 नेक्स्ट चिल्ड्रन्स हॉस्टल अलाउंस दिस इज वेरी इंपॉर्टेंट गाइस CHA चिल्ड्रन्स हॉस्टल अलाउंस ये तो वन मगु कुटरो जो 500 ये तो मगु कुटो ने ये तो कुटरो तो कंपनी ले इबर के ना इबर के अली अन्य तिंगल कैसा है तो एग्जाम्शन है तो उन्नो रुपए वन मगु के अब ता इबर मगु कुटती भी तो उन्नो रु इंटो यारडो इंटो अन्य लो अलग है टैक्सेबल लो ये टाइप ले टैक्सेबल नेक्स्ट ओ आरपीएफ वोन कंट्रीब्यूशन तो आरपीएफ एग्जेम्प्टेड अंत मान या क्या ना अलग है और आई सारे पुरता मलवा आदि एग्जेम्प्टेड तो कंपनीज कंट्रीब्यूशन 6,000 कंपनी कंट्रीब्यूशन तो आरपीएफ 6,000 इनटू 12 करेक्ट आ वन निम्स है इगले तमाशे होगा एग्जेम्प्टेड अप टू 12% करेक्ट है ना पा इगा नम गे 12% याद रख मेल मारो दो सैलरी एस्टू अंतर बोलते ना अब उधा इगा सैलरी फॉर आरपीएफ बेसिक सैलरी डीए रिटायरमेंट बेनिफिट बरबेकु प्लस कमीशन पर्सेंटेज ऑन सेल्स आगिरुत्ते अलगे 2,52,000 बेसिक डीए बंदो 84,000 कमीशन
15,000 ಹೌದಾ ಮೂರು ಇದೆ 3,51,000 3,51,000 ಈಗ ನೋಡಿ ಈ 3,51,000 ಮೇಲೆ 12% ಎಷ್ಟು ಬರುತ್ತೋ ಹೇಳಿ 42,120 ನೋಡಿ 42,120 ರೂಪಾಯಿವರೆಗೂ ಕಂಪನಿ ವರ್ಷಕ್ಕೆ ಅವನ್ ಕಾಂಟ್ರಿಬ್ಯೂಷನ್ ಅಂತ ಕೊಟ್ಟಿದ್ರೆ ಎಕ್ಸೆಂಪ್ಷನ್ ಆಗೋದು ಆದ್ರೆ ಕಂಪನಿ ಎಷ್ಟು ಕೊಟ್ಟಿದೆ 72,000 ಕೊಟ್ಟಿದೆ ಕರೆಕ್ಟಾ ಹಾಗಾದ್ರೆ ಉಳಿದಿದ್ದನ್ನ ಏನ್ ಮಾಡ್ತೀವಿ 29,880 ಕಂಪನಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಆರ್ ಪಿ ಎಫ್ ಗೆ ವರ್ಷಕ್ಕೆ ಎಷ್ಟು ಮಾಡಿದ್ದಾರೆ 72,000 ಮಾಡಿದ್ದಾರೆ ಕರೆಕ್ಟಾ ನೋಡಿ ಅದೇ ಡಿಫರೆನ್ಸ್ ಎಲ್ಲ ಸೇಮ್ ಇರುತ್ತೆ ಆ ಎಕ್ಸಾಮ್ ಇಲ್ಲೆಲ್ಲ ಚೆನ್ನಾಗೇ ಬರುತ್ತೆ ಓ ಸೂಪರ್ ಸರ್ ಈಸಿ ಸರ್ ಅಂತೀವಿ ಎಕ್ಸಾಮ್ ಹೋಗ್ತೀವಿ ಈ ತರದ್ದು ಏನಾದ್ರು ಕೊಟ್ಟಾಗ ಅಯ್ಯೋ ಇದು ಹೆಂಗ್ ಮಾಡೋದು ತಲೆ ಕೆಡ್ತಾ ಇದ್ದಲ್ವಾ ಅಮೌಂಟ್ ಕೊಟ್ಟಿದ್ರೆ ಎಷ್ಟು ಕೊಡ್ತಾ ಇದಾರೆ ಹಾಕೊಳ್ಳಿ ಸ್ಯಾಲರಿ ಫಾರ್ ದ ಪರ್ಪಸ್ ಎಷ್ಟು ಬರುತ್ತೆ ನೋಡಿ 12% ಹಾಕಿ ಇದಕ್ಕಿಂತ ಜಾಸ್ತಿ ಇದ್ರೆ ಟ್ಯಾಕ್ಸ್ ಮಾಡಿ ಕಡಿಮೆ ಇದ್ರೆ ನಿಲ್ಲ ಅಂತ ಹಾಕಿ ಸಪೋಸ್ ಕಂಪನಿ ಕೊಡ್ತಾ ಇರೋದು 78,000 12% 75,000 ಬರ್ತಾ ಇತ್ತು ಅಂತ ಇಟ್ಕೊಳ್ಳಿ 12% ಅವಾಗ ಏನು ಬರೋದಿಲ್ಲ ಅರ್ಥ ಆಗ್ತಿದ್ಯಾ 12% ಗಿಂತ ಕಡಿಮೆ ಕೊಡ್ತಾ ಇದೆ ಅಂತ ಅರ್ಥ ಆಗುತ್ತೆ ಕ್ಲಿಯರ್ ಇದಾದ್ಮೇಲೆ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಆನ್ ಆರ್ ಪಿ ಎಫ್ ನೋಡಿ 11% ಕೊಡ್ತಾ ಇದೆ ಎಕ್ಸೆಂಪ್ಷನ್ ಎಷ್ಟಿದೆ ಇನ್ನೆಷ್ಟು ಜಾಸ್ತಿ ಕೊಡ್ತಾ ಇದೆ ಕರೆಕ್ಟ್ ಅವನೇ ಹೇಳಿದಾನೆ 11,000 ರುಪೀಸ್ ಇಂಟ್ರೆಸ್ಟ್ ಇದೆ ಅಂತ ಹೇಳ್ತಿದ್ದಾನೆ ಎಷ್ಟಕ್ಕೆ ಮಾಡೋನೆ 11% ಮಾಡಿದ್ದಾನೆ 1.5%ಗೆ 1,500 ರುಪೀಸ್ ಆಗುತ್ತೆ ಕರೆಕ್ಟಾ ನೆಕ್ಸ್ಟ್ ಏನಿದೆ ಆರ್ ಎಫ್ ಎ ಕರೆಕ್ಟಾ ಸರ್ ಇಂಟ್ರೆಸ್ಟ್ 44,000 ಇದಾ 44,000 ಅಂದ್ರೆ 15,000 ಆಗುತ್ತೆ 16,000 ಆರ್ 6,000 ಓಕೆನಾ ಆರ್ ಎಫ್ ಎ ನೋಟ್ ನಂಬರ್ 1 ಅಂತ ಹೇಳೋಣ ಇದ್ ಬಿಟ್ಟು ಆಮೇಲೆ ಏನಿದೆಯಪ್ಪ ಅದನ್ನ ಲಾಸ್ ಅಲ್ಲಿ ಮಾಡ್ಕೋಣ ಅಷ್ಟೇ ಅಲ್ವಾ ಅಷ್ಟು ಈಗ ನಾವು ಸ್ಯಾಲರಿ ಫಾರ್ ಆರ್ ಎಫ್ ಎ ನೋಡಿ ರೆಂಟ್ ಫ್ರೀ ಅಕಾಮಿಡೇಷನ್ ಅಂತ ಬಂದು ಎಂಪ್ಲಾಯಿಗೆ ಕಂಪನಿ ಅವ್ರದೇ ಆಗಿರ್ತಕ್ಕಂತ ಒಂದು ಮನೆಯನ್ನ ವಾಸಕ್ಕೆ ಅಂತ ಎಂಪ್ಲಾಯಿ ಫ್ಯಾಮಿಲೀಸ್ಗೆ ಕೊಟ್ಟಿದೆ ಕ್ವಾರ್ಟರ್ಸ್ ಓಕೆನಾ ಆ ಕ್ವಾರ್ಟರ್ಸ್ ಕೊಟ್ಟಾಗ ನೀನು ಅದೇ ತರದ ಮನೆ ಬಾಡಿಗೆ ತಗೊಂಡ್ರೆ ಬಾಡಿಗೆ ಕಟ್ಟಬೇಕಲ್ವಾ ಕಂಪನಿ ಫ್ರೀಯಾಗಿ ಕೊಡ್ತಾ ಇರೋದ್ರಿಂದ ಅದಕ್ಕೂ ಒಂದಷ್ಟು ಬೆಲೆ ಏನೋ ಒಂದು ಬೆನಿಫಿಟ್ ಬರ್ತಾ ಇದೆ ಎಷ್ಟು ವ್ಯಾಲ್ಯೂ ಆಫ್ ಬೆನಿಫಿಟ್ ಬರ್ತಾ ಇದೆ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಯಾವ ಬೇಸಿಸ್ ಮೇಲೆ ಮಾಡೋದು ಅಂತ ಬಂದಾಗ ಅದು ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಈ ತರ ಹೇಳುತ್ತೆ ಏನಂತ ನಿನಗೆ ಕ್ವಾರ್ಟರ್ಸ್ ನ ಯಾವ ಊರಲ್ಲಿ ಕೊಟ್ಟಿದ್ದಾರೆ ಯಾವ ಸಿಟಿಲಿ ಕೊಟ್ಟಿದ್ದಾರೆ ಆ ಊರಲ್ಲಿ ಸಿಟಿಲಿ ಪಾಪ್ಯುಲೇಷನ್ ಎಷ್ಟಿದೆ ನೋಡಿ ಪಾಪ್ಯುಲೇಷನ್ ಜಾಸ್ತಿ ಇದ್ರೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಮನೆಗಳಿಗೆ ಪಾಪ್ಯುಲೇಷನ್ ಕಡಿಮೆ ಇದ್ರೆ ಡಿಮ್ಯಾಂಡ್ ಕಡಿಮೆ ಇರುತ್ತೆ ಈಗ ಹಳ್ಳಿ ಕಡೆ ಹೋಗ್ಬಿಟ್ಟು ಡಬಲ್ ಬೆಡ್ರೂಮ್ ಮನೆ 5,000 ರೂಪಾಯಿ 3,000 ರೂಪಾಯಿಗೆಲ್ಲ ಸಿಗುತ್ತೆ ಅದೇ ಡಬಲ್ ಬೆಡ್ರೂಮ್ ಯಲಂಕ ನ್ಯೂ ಟೌನ್ ಅಲ್ಲಿ ಆದ್ರೆ 16,000 ರಿಂದ 20,000 ಹೇಳ್ತಾನೆ ಕಾರ್ ಪಾರ್ಕಿಂಗ್ ಇದ್ರೆ 25,000 ಹೇಳ್ತಾರೆ ಹೌದಾ ಇಲ್ವೋ ಸರ್ ಅಂದ್ರೆ ಸೇಮ್ ಅದೇ ತರದ ಮನೆ ಬಟ್ ಬೇರೆ ಬೇರೆ ಪ್ಲೇಸ್ ಅಲ್ಲಿ ಬೇರೆ ಬೇರೆ ತರ ಇರುತ್ತೆ ರೀಸನ್ ಕಾರಣ ಏನು ಅಂದ್ರೆ ಅಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಹೌದಾ ಜಾಸ್ತಿ ಇರೋ ಕಡೆ ಜಾಸ್ತಿ ಇರುತ್ತೆ ಕಡಿಮೆ ಇರೋ ಕಡೆ ಕಡಿಮೆ ಇರುತ್ತೆ ಓಕೆನಾ ಅದಕ್ಕೆ ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಏನ್ ಹೇಳ್ತಾ ಇದೆ ಅಂದ್ರೆ 25,00,000 ಜಾಸ್ತಿ ಪಾಪ್ಯುಲೇಷನ್ ಇರೋ ಅಂತ ಊರಲ್ಲಿ ಮನೆ ಕೊಟ್ಟಿದ್ರೆ ಓಕೆನಾ 15% ಸ್ಯಾಲರಿ ಮೇಲೆ ಹಾಕ್ತೀವಿ ಅಂತ ಹೇಳ್ತಾರೆ ಅರ್ಥ ಆಗ್ತಿದ್ಯಾ ಎಷ್ಟು 15% ಆಫ್ ಸ್ಯಾಲರಿ ಈಸ್ ಟ್ಯಾಕ್ಸಬಲ್ ಆದ್ರೆ ಸ್ಯಾಲರಿ ಏನು 15% ಆಫ್ ಸ್ಯಾಲರಿ ಸ್ಯಾಲರಿ ಅಂದ್ರೆ ಏನು ಆರ್ ಪಿ ಎಫ್ ಗೆ ಬರೀ 3 ತಗೊಂಡ್ವಿ ಆದ್ರೆ ರೆಕಗ್ನೈಸ್ ಸಾರಿ ಯಾವ್ದು ರೆಂಟ್ ಫ್ರೀ ಅಕಾಮಿಡೇಷನ್ ಆದ್ರೆ ಏನೇನ್ ಬರುತ್ತೆ ಅಂದ್ರೆ ಫಸ್ಟ್ ಬೇಸಿಕ್ ಸ್ಯಾಲರಿ ಏನಿದೆ ಇಲ್ಲಿ ನೋಡಿ ಏನೇನಿದೆ ಹೇಳಿ ಬೋನಸ್ ಇದೆ ಆಕಿ ಕಮಿಷನ್ ಇದೆ ಆಮೇಲೆ ಬಿಎ ರಿಟೈರ್ಮೆಂಟ್ ಬೆನಿಫಿಟ್ ಬರ್ತಾ ಇರ್ಬೇಕು ಬರ್ತಾ ಇದೆಯಾ ಎಸ್ ಬರ್ತಾ ಇಲ್ಲಿದೆ ಅಂದ್ರೆ ಇಲ್ಲೂ ಇದೆ ಅಂತ ಅರ್ಥ ಆಮೇಲೆ ಏನಿದೆ ಎಂಎ ಇದೆ ಆಮೇಲೆ ಅಸ ಇದೆ ಆಮೇಲೆ ಕೋತಿ ಇದೆ ಸಿ ಎಚ್ ಎ ಹೌದಾ ಇದೇನ್ ಸರ್ ಹಸುಗಳು ಏನಾದ್ರು ಹೇಳ್ತಾ ಇದ್ದೀರಾ ಅಂದ್ರೆ ನೋಡಿ ಬೇಸಿಕ್ ಸ್ಯಾಲರಿ ಬೋನಸ್ ಕಮಿಷನ್
ಡಿಆರ್ಎಸ್ ಅಲೋಯೆನ್ಸ್ ರಿಟೈರ್ಮೆಂಟ್ ಬೆನಿಫಿಟ್ ಬರ್ತಾ ಇರಬೇಕು ಮೆಡಿಕಲ್ ಅಲೋಯೆನ್ಸ್ ಎಂಟರ್ಟೈನ್ಮೆಂಟ್ ಅಲೋಯೆನ್ಸ್ ಚಿಲ್ಡ್ರನ್ಸ್ ಹಾಸ್ಟೆಲ್ ಅಲೋಯೆನ್ಸ್ ಯಾವ್ದಾವ್ದು ಟ್ಯಾಕ್ಸಬಲ್ ಪೋರ್ಷನ್ ಇದೆ ಅದನ್ನ ಮಾತ್ರ ತಗೊಳ್ಳೋದು ಅರ್ಥ ಆಗ್ತಾ ಇದೆಯಾ ಅರ್ಥ ಆಯ್ತಾ ಇವೆಲ್ಲ ಏನ್ ಸರ್ ಯಾಕೆ ಸರ್ ಇವೇ ತಗೊಳ್ತೀವಿ ಅಂದ್ರೆ ಪ್ರತಿ ತಿಂಗಳು ಎಂಪ್ಲಾಯಿಗೆ ಕ್ಯಾಶ್ ರೂಪದಲ್ಲಿ ಬರ್ತಾರ ಬೆನಿಫಿಟ್ ಎಷ್ಟು ಇದೆ ಅದರ ಮೇಲೆ ಸ್ಯಾಲರಿ ಅಂತ ಹೇಳ್ತೀವಿ ಯಾವ್ದಕ್ಕೆ ರೆಂಟ್ ಫ್ರೀ ಅಕಾಮಡೇಷನ್ ಈಗ 2,52,000 ಬೋನಸ್ 42,000 ಕಮಿಷನ್ 15,000 84,000 16,800 36,000 4,800 25 lakhs population. 15%. Work is 4,50,600 male. Yes, percent apa? 15%. Yes, what is that? 57,590. Hage, manege, maneno kodu, furniture kodutane. Yestu varsha furniture kodutane? 60,000. Furniture ondu varsha chennage, yen martive? ಯೂಸ್ ಮಾಡ್ತೀವಿ ಅದಕ್ಕೆ ಏನಾಗುತ್ತೆ ಬೆಲೆ ಕಡಿಮೆ ಆಗುತ್ತೆ ಅದಕ್ಕೆ 10% ಕಾಸ್ಟ್ ಆಫ್ ಫರ್ನಿಚರ್ 60,000 × 10% ಈಸ್ 6,073,590 ಈಗ ಆರ್ ಎಫ್ ಎ 73,590 ಟೋಟಲ್ ಮಾಡಿದ್ರೆ ಬರೋದೇನೋ ಗ್ರಾಸ್ ಸೂಪರ್ ನೆಕ್ಸ್ಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಅದರ ಮೊದಲನೇದು ಯಾವುದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಷ್ಟು ಹಾಗೆ ಪ್ರೊಫೆಷನಲ್ ಟ್ಯಾಕ್ಸ್ ಬೇರೆ ಕೊಟ್ಟಿದಾರಂತೆ ಪ್ರೊಫೆಷನಲ್ ಟ್ಯಾಕ್ಸ್ ಒಂದ್ ತಿಂಗಳಿಗ ಏನು ಕೊಟ್ಟಿಲ್ಲ ಅಂದ್ರೆ ವರ್ಷಕ್ಕೆ ಅಲ್ಲಿಗೆ 52,400 ನ ಮೈನಸ್ ಮಾಡಿ 5,07,670 ಇದನ್ನ ಇನ್ಕಮ್ ಫ್ರಮ್ ಸ್ಯಾಲರಿ ಸ್ವಲ್ಪ ಸ್ವಲ್ಪ ಡೌಟ್ ಹೋಗ್ತಾ ಇದೆಯಾ ಎಲ್ಲರಿಗೂ ಏನು ಬರಿಬೇಡ ಬುಕ್ಕಲ್ಲಿ ಸತ್ತಿ ನಾಳೆ ಬರ್ತದೆ ಸರ್